ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಮ್ಮ ಚಾನೆಲ್ನಲ್ಲಿ ಏನು ಹೇಳಕ್ಕೆ ಬರ್ತಿದ್ದೀನಪ್ಪ ಅಂತ ಅಂದರೆ, COVID-19 ಅಂದರೆ ಕೊರೋನಾದಿಂದ ಪಾಸಿಟಿವ್ ಅಥವಾ ನೆಗೆಟಿವ್ ರಿಪೋರ್ಟ್ನ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು, ಅಥವಾ ನೀವು ಕೊರೋನಾ ಟೆಸ್ಟ್ ಮಾಡಿಸಿರ್ತೀರಾ, ನೀವು ಕೊರೋನಾ ಟೆಸ್ಟ್ ಮಾಡಿಸಿದ ನಂತರ ನಿಮ್ಮ ಒಂದು ಟೆಸ್ಟ್ ರಿಸಲ್ಟ್ ಪಾಸಿಟಿವ್ ಆಗಿದೆಯಾ ಅಥವಾ ನೆಗೆಟಿವ್ ಆಗಿದೆಯಾ ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವುದಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಅಂದರೆ, ಮುಂದೆ ಅಪ್ಲೋಡ್ ಮಾಡುವಂತಹ ಯಾವುದೇ ಒಂದು ಜಾಬ್ ರಿಲೇಟೆಡ್ ನೋಟಿಫಿಕೇಶನ್ ಆಗಿರ್ಬೋದು, ಅಥವಾ ಯಾವುದೇ ನೋಟಿಫಿಕೇಶನ್ ಅಪ್ಡೇಟ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಫಾರೆಸ್ಟ್ ಗಾರ್ಡ್ ಆಗಿರ್ಬೋದು, ಅಥವಾ ಕರ್ನಾಟಕ ಲೋಕಸೇವಾ ಆಗಿರ್ಬೋದು, ಅಥವಾ ಕರ್ನಾಟಕ ಸ್ಟೇಟ್ ಪೊಲೀಸ್ನಿಂದ ಹೊರಡಿಸಲಾಗುವಂಥ ಯಾವುದೇ ಅಪ್ಡೇಟ್ ಆಗಿರ್ಬೋದು ನೀವು ನೋಡಬೇಕು ಅಂತ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಬಹುದು. ವೀಕ್ಷಕರೇ, ನಮ್ಮ ಚಾನಲ್ನಲ್ಲಿ ಈಗಾಗಲೇ 64,300 ಸಬ್ಸ್ಕ್ರೈಬರ್ಸ್ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ 1,00,000 ಸಬ್ಸ್ಕ್ರೈಬರ್ ಆಗುವವರೆಗೆ ಬೇಗ ನಮ್ಮನ್ನು ದಾಟಿಸಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ. ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಕೊರೋನಾದಿಂದ ಅಂದರೆ ಕೊರೋನಾ ಟೆಸ್ಟ್ನ ಒಂದು ಪಾಸಿಟಿವ್ ಅಥವಾ ನೆಗೆಟಿವ್ ರಿಪೋರ್ಟ್ನ ಡೌನ್ಲೋಡ್ ಮಾಡಿಕೊಳ್ಳುವುದು ಹೇಗೆ ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ಇವತ್ತಿನ ಒಂದು ಈ ವಿಡಿಯೋದಲ್ಲಿ COVID-19 ಒಂದು ಏನು ಕೊರೋನಾ ವ್ಯಾಕ್ಸಿನೇಷನ್ ಏನು ನಡೀತಾ ಇದೆ, ಮತ್ತು ಕೊರೋನಾ ಏನಾದರೂ ನಾವು ಟೆಸ್ಟ್ ಮಾಡಿಸಿದ ನಂತರ ನಮ್ಮ ಒಂದು ಕೊರೋನಾ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನು ನಾವು ಹೇಗೆ ತಿಳಿದುಕೊಳ್ಳಬಹುದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಮೊದಲನೆಯದಾಗಿ ನೀವು ಯಾವುದಾದ್ರೂ ಒಂದು ಗೂಗಲಲ್ಲಿ ಓಪನ್ ಮಾಡ್ಕೊಳ್ಳಿ ಅಥವಾ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಮಾಡಿ, ಏನಂತ ಸರ್ಚ್ ಮಾಡಬೇಕು ಅಂತಂದರೆ ಕೋವಿಡ್ ವಾರ್ ರೂಮ್ ಕರ್ನಾಟಕ. ಇಲ್ಲ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಹೋಗ್ಬೋದು. ನಾನು ಈಗ ಕೋವಿಡ್ ವಾರ್ ರೂಮ್ ಕರ್ನಾಟಕ ಅಂತ ಸರ್ಚ್ ಮಾಡ್ಕೊಳ್ತಾ ಇದ್ದೀನಿ. ಸರ್ಚ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರತಕ್ಕಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು. www.covidwarkarnataka.gov.in ಅಂತ ಈ ಒಂದು ಮೊದಲನೆಯ ಕೋವಿಡ್ ವಾರ್ ರೂಮ್ ಅಂತ ಏನು ವೆಬ್ಸೈಟ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯ ಒಂದು ಅಫಿಷಿಯಲ್ ಒಂದು ಗೌರ್ನಮೆಂಟ್ ಆಫ್ ಕರ್ನಾಟಕದಿಂದ ವೆಬ್ಸೈಟ್ ಬರ್ತಕ್ಕಂಥದ್ದು. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಕೊರೋನಾದಿಂದ ಇಲ್ಲಿ ಹಲವಾರು ಒಂದು ವೆಬ್ಸೈಟ್ಗಳ ಒಂದು ಮಾಹಿತಿನ ಇಲ್ಲಿ ನೀಡಲಾಗಿದೆ. ಕೋವಿಡ್ ವಾರ್ ರೂಮ್ ಆಗಿರ್ಬೋದು, ಸಿಟಿಜನ್ ರಿಪೋರ್ಟ್, ಕಾಂಟ್ಯಾಕ್ಟ್ ಟ್ರೇಸ್, ಕ್ವಾರಂಟೈನ್ ವಾಚ್, ಹಾಗೆ ಬೆಡ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಹೆಲ್ತ್ ವಾಚ್ ಆಗಿರ್ಬೋದು, ಸೇವಾ ಸಿಂಧು ಆಗಿರ್ಬೋದು, ಈ ರೀತಿಯ ಒಂದು ಹಲವಾರು ಒಂದು ವೆಬ್ಸೈಟ್ಗಳ ಒಂದು ಮಾಹಿತಿಯನ್ನು ನೀಡಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗೌರ್ನಮೆಂಟ್ ಆಫ್ ಕರ್ನಾಟಕ ಅಂತ ಇದೆ, ಸಿಟಿಜನ್ ರಿಪೋರ್ಟ್ ಅಂತ ಇದೆಯಾ ನೋಡ್ತಾ ಇರ್ಬೋದು ವೀಕ್ಷಕರೇ. ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರ್ತಕ್ಕಂಥದ್ದು. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಸ್ಕ್ರೋಲ್ ಡೌನ್ ಮಾಡಿದರಂತೆ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಇಲ್ಲಿ COVID-19 ಅನಾಲಿಟಿಕ್ಸ್ ಡೈಲಿ ರಿಪೋರ್ಟ್ ಅಂತ ಕೊಡಲಾಗಿದೆ. ಈ ಡೈಲಿ ರಿಪೋರ್ಟ್ ಮೇಲೆ ನೀವು ಈ ರೀತಿಯಾಗಿ ಕ್ಲಿಕ್ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರ್ತಕ್ಕಂಥದ್ದು. ಸ್ವಲ್ಪ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಬೇಕು. ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಯು ಕ್ಯಾನ್ ಸಿ ಯುವರ್ COVID-19 ಟೆಸ್ಟ್ ರಿಸಲ್ಟ್ ಅಂತ ಇದೆ. ಕ್ಲಿಕ್ ಕೇರ್ ಅಂತ ಇದೆ ನೋಡ್ತಾ ಇರ್ಬೋದು ವೀಕ್ಷಕರೇ. ಇದರ ಮೇಲೆ ಕ್ಲಿಕ್ ಕೇರ್ ಅಂತ ಇದೆ ನೋಡಿ ವೀಕ್ಷಕರೇ. ಇದರ ಮೇಲೆ ಹೀಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಕೊರೋನಾ ಪಾಸಿಟಿವ್ ಆರ್ ಟೆಸ್ಟ್ ಇನ್ಫಾರ್ಮೇಷನ್ ಅಂತ ಇದೆ. ನಿಮಗೆ ಕೊರೋನಾ ಟೆಸ್ಟ್ ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ಗೆ SRF ID ಅಂತ ಕೊಡಲಾಗಿರುತ್ತೆ. SRF ID ನಿಮ್ಮ ಒಂದು ಏನು ಟೆಸ್ಟ್ ಮಾಡಿಸಿರ್ತೀರಾ ಆ ಒಂದು ಪೇಪರ್ ಮೇಲೆಯೂ ಕೂಡ ಬರೆಯಲಾಗಿರುತ್ತೆ. 13 ಡಿಜಿಟ್ನ ಒಂದು SRF ID ಇರುತ್ತೆ. ಈ ಒಂದು SRF ID ಇಲ್ಲಿ ಹಾಕಿ ಹಾಗೆ ಎಂಟರ್ ಕ್ಯಾಪ್ಚಾ ಅಂತ ಇದೆ ನೋಡಿ ವೀಕ್ಷಕರೇ. ಇಲ್ಲಿ ರೈಟ್ ಸೈಡ್ನಲ್ಲಿ ಒಂದು ಕ್ಯಾಪ್ಚಾ ಕೊಡಿದೆ, ಇದನ್ನು ಇಲ್ಲಿ ಟೈಪ್ ಮಾಡಿ. ಈ ರೀತಿಯಾಗಿ ನೀವು ಟೈಪ್ ಮಾಡಿ ಇಲ್ಲಿ ಸರ್ಚ್ ಮಾಡಿದಿರಿ ಅಂತ ಅಂದರೆ ನೀವು ನಿಮ್ಮ ಒಂದು ಕೋವಿಡ್ ರಿಸಲ್ಟ್ ಪಾಸಿಟಿವ್ ಆಗಿದೆಯಾ ಅಥವಾ ನೆಗೆಟಿವ್ ಆಗಿದೆಯಾ ಎನ್ನುವುದರ ಸಂಪೂರ್ಣ ಮಾಹಿತಿನ ಇಲ್ಲಿಂದ ನೀವು ತಿಳಿದುಕೊಳ್ಳಬಹುದಾಗಿದೆ. ನೀವು ನಿಮ್ಮ ಒಂದು ರಿಸಲ್ಟ್ ಏನಾದರೂ ಪಾಸಿಟಿವ್ ಇತ್ತು ಅಂತಂದರೆ ನಿಮಗೆ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ ನಂಬರ್ ಏನು ಕೊಟ್ಟಿರ್ತೀರಾ ಆ ಒಂದು ನಂಬರ್ಗೆ ನಿಮಗೆ SMS ಮುಖಾಂತರವಾಗಿಯೂ ಕೂಡ ನಿಮಗೆ ತಿಳಿಸಲಾಗುತ್ತೆ. ನಿಮಗೆ ತಿಳಿಸಲಾಗಿಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಇಲ್ಲಿ ಬಂದು ನೀವು ಈ ರೀತಿಯಾಗಿ ನೀವು ಏನು ನಿಮ್ಮ ಕೋವಿಡ್ ಪಾಸಿಟಿವ್ ಇದೆಯೋ ಅಥವಾ ನೆಗೆಟಿವ್ ಇದೆಯೋ ಎನ್ನುವುದರ ಸಂಪೂರ್ಣ ಮಾಹಿತಿನ ತಿಳಿಸಿಕೊಳ್ಳಬಹುದು. ಇಲ್ಲಿ ನಿಮಗೆ ಕೋವಿಡ್ ಪಾಸಿಟಿವ್ ಅಥವಾ ನೆಗೆಟಿವ್ ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ICMR ಪೋರ್ಟಲ್ನಿಂದ ಬಂದಿರತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ಇಲ್ಲಿ ನೋಡ್ತಾ ಇರ್ಬೋದು, ಇಫ್ ಯು ಆರ್ ನಾಟ್ ಏಬಲ್ ಟು ಫೈಂಡ್ ಯುವರ್ ರಿಸಲ್ಟ್ ಆನ್ ದಿಸ್ ಪೇಜ್ ಯು ಮೇ ಕೈಂಡ್ಲಿ ಕಾಂಟ್ಯಾಕ್ಟ್ ದ ಟೆಸ್ಟಿಂಗ್ ಲ್ಯಾಬ್ ಟು ಅಪ್ಲೋಡ್ ಅಂತ ಕೊಡಲಾಗಿದೆ. ದ ರಿಸಲ್ಟ್ ಇಮ್ಮಿಡಿಯೇಟ್ಲಿ ಇನ್ ದ ICMR ಪೋರ್ಟಲ್ www.icmr.gov.in. ಹಾಗೆ ಒನ್ಸ್ ದ ಲ್ಯಾಬ್ ಅಪ್ಲೋಡ್ಸ್ ದ ರಿಸಲ್ಟ್ ಇನ್ ದ ICMR ಪೋರ್ಟಲ್ ದ ರಿಸಲ್ಟ್ ವಿಲ್ ಬಿ ಅವೈಲೇಬಲ್ ಆನ್ ದಿಸ್ ಪೇಜ್ ವಿತ್ ಇನ್ ಎ ಹವರ್ ಅಂತ ಕೊಡಲಾಗಿದೆ. ICMRನಿಂದ ಏನಾದರೂ ಬರಲಿಲ್ಲ ಅಂತಂದರೆ ನೀವು ICMR www.icmr.gov.in ನೀವು ಕ್ವಶನ್ ಮಾಡಿ ಅಥವಾ ಇಮ್ಮಿಡಿಯೇಟಾಗಿ ನೀವು ರಿಸಲ್ಟ್ನ ಕೇಳಬಹುದಾಗಿದೆ ಅಂತ ಕೊಡಲಾಗಿದೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ರೀತಿಯಾಗಿ ನಿಮ್ಮ ಕೋವಿಡ್ ರಿಪೋರ್ಟ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು
ಇದನ್ನ ನೋಡ್ಕೋಬಹುದಾಗಿದೆ ವೀಕ್ಷಕರು. ಇವತ್ತಿನ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಅಂದ್ರೆ ಮಾತ್ರ ವಿಡಿಯೋಗೆ ಲೈಕ್ ನ ಮಾಡಿ, ಎಲ್ಲರೂ ಕೂಡ ವಿಡಿಯೋನ ಲೈಕ್ ನ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ರಿಲೇಷನ್ ನಲ್ಲಿ ಇರುವಂತಹ ಎಲ್ಲ, ನಿಮ್ಮ ಫೋನ್ ನಲ್ಲಿ ಇರತಕ್ಕಂಥ ಎಲ್ಲ ವಾಟ್ಸ್ಆಪ್ ಗ್ರೂಪಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಅಂತಂದ್ರೆ, ಎಲ್ಲರೂ ಕೂಡ ಕೊರೋನಾದಿಂದ ಅಂದ್ರೆ ಕೊರೋನಾ ಟೆಸ್ಟ್ ಮಾಡಿದ ನಂತರ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ನಮ್ಮ ಟೆಸ್ಟ್ ರಿಪೋರ್ಟ್ನ ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.